ತುಂಬ ಜನ ಫಿಟ್ ಆಗಬೇಕು ಅಂತ ಡಿಸೈಡ್ ಆದಾಗ ಬರೋ ಒನ್ ಆಫ್ ದ ಎಕ್ಸ್ಕ್ಯೂಸ್ ಏನಪ್ಪ ಅಂತಂದರೆ ಸೆಲೆಬ್ರಿಟೀಸ್ ಹತ್ರ ದುಡ್ಡಿರುತ್ತೆ, ಟೈಮ್ ಇರುತ್ತೆ, ಜೊತೆಗೆ ಅಡುಗೆ ಕುಕ್ ಮಾಡೋಕ್ಕೆ ಭಟ್ರಿರ್ತಾರೆ, ಸಪ್ಲಿಮೆಂಟ್ಸ್ ಅಫೋರ್ಡ್ ಮಾಡ್ಬೋದು, ಟಾಪ್ ಕೋಚ್ಗಳಿರ್ತಾರೆ ಅವ್ರನ್ನ ಟ್ರೈನ್ ಮಾಡೋಕ್ಕೆ, ಅದಕ್ಕೆ ಅವ್ರು ಫಿಟ್ ಆಗ್ತಾರೆ. ಇದು ಕಾಮನ್ ಪೀಪಲ್ಗೆ ಪಾಸಿಬಲ್ ಆಗಲ್ಲ ಅಂತ. ಬಟ್ ಇದು ಒಂದು ರೀತಿ ಸುಳ್ಳು ಅಂತ ಹೇಳ್ತೀನಿ, ನಿಮಗೆ ನೀವು ಕೊಡ್ತಿರೋ ಒಂದು ನೆಗೆಟಿವ್ ಎಕ್ಸ್ಕ್ಯೂಸ್ ಅಂತ ಕರಿತೀನಿ. ಯಾಕಂದರೆ ರೆಗ್ಯುಲರ್ ಪೀಪಲ್ನ ಕನ್ಸಿಡರ್ ಮಾಡೋದಾದರೆ 9 to 5 ಜಾಬ್ ಹೋಗ್ತಾ ಇದ್ದರೆ ನೀವು ಒಂದು ಸತಿ ಒಂದು ಕಡೆ ಫಿಟ್ ಆದರೆ ಆ ಜಾಬ್ ಓಕೆ ಆಯಿತು ಅಂತ ಅಂದರೆ 2 to 5 ಇಯರ್ಸು ಅಲ್ಲೇ ಸ್ಪೆಂಡ್ ಮಾಡ್ತೀರಾ, ಮತ್ತೆ ಇಂಟರ್ವ್ಯೂ ಕೊಡೋ ಅವಶ್ಯಕತೆ ಇರಲ್ಲ, ಹೊಸ ಜಾಬ್ ಹುಡ್ಕೋ ಅವಶ್ಯಕತೆ ಇರಲ್ಲ. ಬಟ್ ಸೆಲೆಬ್ರಿಟಿ ಕೇಸಲ್ಲಿ ಏನಾಗುತ್ತೆ ಅಂತ ಅಂದರೆ ನಿಮ್ಗೆ ಔಟ್ಸೈಡು ಚೆನ್ನಾಗಿ ಕಾಣ್ಬೋದು, ಬಟ್ 1 month ಒಂದು ಫಿಲಮ್ ಶೂಟು, ಸೀರಿಯಲ್ ಶೂಟು ಅಥವಾ ಯಾವುದೋ ಒಂದು ಅಡ್ವರ್ಟೈಸ್ಮೆಂಟ್ಗೆ ಶೂಟ್ ಆದ ತಕ್ಷಣ ನೆಕ್ಸ್ಟ್ ಮಂತು ಇನ್ನೊಂದು ಆಪರ್ಚುನಿಟಿನ ಹುಡ್ಕೊಂಡು ಹೋಗಬೇಕಾಗುತ್ತೆ, ಅನ್ಲೆಸ್ ಅವರು ಟಾಪ್ ಮೋಸ್ಟ್ ಪೊಸಿಷನಲ್ಲಿರುವಾಗ. ಸೊ ಅವ್ರದ್ದೇ ಆದ ರಿಸ್ಕ್ ಇರುತ್ತೆ, ಅಷ್ಟೊಂದು ನೀವು ಅಂದ್ಕೊಂಡಷ್ಟು ಸುಲಭವಾಗಿರಲ್ಲ ಸೆಲೆಬ್ರಿಟಿ ಲೈಫು. ಇದೊಂದು. ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ನೀವು ರೆಗ್ಯುಲರ್ ಜಾಬ್ ಮಾಡ್ತಾಯಿದ್ರೆ 10 hours ಐ ಟಿ ಫೀಲ್ಡಲ್ಲಿದ್ದರೆ 10 hours ಮಾತ್ರ ವರ್ಕ್ ಮಾಡ್ತೀರಾ, ಅದಾದ ನಂತರ ನಿಮಗೆ ವರ್ಕೌಟ್ ಮಾಡೋಕ್ಕೆ ಫ್ರೀ ಟೈಮ್ ಸಿಗುತ್ತೆ. ಆಮೇಲೆ ಸ್ಯಾಟರ್ಡೆ ಸಂಡೇಸ್ ಕೂಡ ನಿಮಗೆ ಫುಲ್ ಹಾಲಿಡೇ ಇರುತ್ತೆ. ಬಟ್ ರಣವೀರ್ ಸಿಂಗ್ ಕಂಡೀಷನ್ಸಲ್ಲಿ 12 hours ಪ್ರತಿದಿನ ಅವರು ಶೂಟಿಂಗ್ ಮಾಡ್ತಾರೆ, ಅದಾದ ನಂತರನೂ ವರ್ಕೌಟ್ಗೆ ಟೈಮ್ ಮಾಡ್ಕೊಂಡಿರ್ತಾರೆ. ಜೊತೆಗೆ ಸ್ಯಾಟರ್ಡೆ ಸಂಡೇಸು ಶೂಟಿಂಗ್ ಇರುತ್ತೆ, ಎಷ್ಟೊಂದು ಸತಿ ಅವತ್ತು ಫ್ರೀ ಇರಲ್ಲ. ಸೊ ಅವರ ಕಮಿಟ್ಮೆಂಟು ಅವರು ಫಿಟ್ ಆಗೋಕ್ಕೆ ಕಾರಣ. ರಾಕ್ ಡ್ವೇನ್ ಜಾನ್ಸನ್ ಏನು ಕರೆದಿರ್ತೀರ, ಏನಂತ ಕರಿತೀವಿ, WWE ಸೂಪರ್ ಸ್ಟಾರ್, ತುಂಬ ಜನ ಹುಡುಗರು ಗೊತ್ತಿರುತ್ತೆ. ಅವರು ಸಹ ಅವ್ರಿಗೆ ಅವ್ರ ಡೈರೆಕ್ಟ್ರು 7 o'clockಗೆ ಸೆಟ್ಟಲ್ಲಿ ಇರಬೇಕು ಅಂತಾರೆ. ಸೊ ಅವರು 4 o'clockಗೆ ಎದ್ದು ಎಲ್ಲ ರೀತಿ ವರ್ಕೌಟ್ ಮುಗಿಸ್ಕೊಂಡು ರೆಡಿಯಾಗಿರ್ತಾರೆ. ಇಫ್ ಇನ್ ಕೇಸ್ ನೀವು ತುಂಬ ಈಸಿ ಅಂತ ಅಂದ್ಕೊಂಡಿದ್ರೆ ಅವರು ಆ 7 ಗಂಟೆಗೆ ಸೆಟ್ಟಲ್ಲಿ ರೆಡಿ ಇಲ್ಲ ಅಂದರೆ ಇಮಿಡಿಯೇಟ್ಲಿ ಎಷ್ಟೊಂದು ಕಂಡೀಷನ್ಸಲ್ಲಿ ಆ ರಾಕ್ ಬದಲು ಇನ್ನೊಬ್ರು ಯಾರೋ ರೋಲ್ನ ಅಕೊಮಡೇಟ್ ಮಾಡ್ತಾರೆ ಅವ್ರ ಜಾಗದಲ್ಲಿ. ಸೊ ಅವ್ರ ಕಮಿಟ್ಮೆಂಟೇ ಕಾರಣ ಅವರು ಫಿಟ್ ಆಗೋಕ್ಕೆ. ನಮ್ಮ ಸ್ಯಾಂಡಲ್ವುಡ್ನೇ ಕನ್ಸಿಡರ್ ಮಾಡೋದಾದರೆ ಒಂದು ಟೈಮಲ್ಲಿ ರಮ್ಯಾ ರಾಧಿಕಾ ಕುಮಾರಸ್ವಾಮಿ ಟ್ರೆಂಡಿಂಗಲ್ಲಿದ್ದರು, ಟ್ರೆಂಡಿಂಗ್ ಹೀರೋಯಿನ್ಸ್ ಅವರು, ಆವಾಗ ಫಿಟ್ ಆಗಿದ್ದರು. ಅದೇ ಟೈಮಲ್ಲಿ ಇನ್ನೊಬ್ಬರು ಹೀರೋಯಿನ್ನು ಫಿಟ್ ಆಗಿದ್ರು, ಕೆಲವೊಬ್ಬರು, ಹೆಸರು ತೆಗಿಯೋದು ಬೇಡ, ಅವರು ಈಗ ಅವ್ರ ಹತ್ರನೂ ದುಡ್ಡಿದೆ, ಅವರು ಜಡ್ಜಸ್ ಆಗಿದ್ದಾರೆ. ಬಟ್ ಅವರು ಓವರ್ ವೆಯ್ಟ್ ಆಗಿದ್ದಾರೆ, ಥೈರಾಯ್ಡಿಂದೆಲ್ಲ ಸಫರ್ ಮಾಡಿರ್ತಾರೆ. ಕೆಲವರು ಇಂಟರ್ವ್ಯೂನಲ್ಲಿ ನೀವು ಕೇಳಿರ್ತೀರಾ, ಇಬ್ಬರ ಹತ್ರನೂ ದುಡ್ಡಿದೆ, ಬಟ್ ಇವರು ಫಿಟ್ ಆಗಿದ್ದಾರೆ, ರಮ್ಯಾ ರಾಧಿಕಾ ಕುಮಾರಸ್ವಾಮಿ. ಇನ್ನೊಂದಷ್ಟು ಜನ ಹೀರೋಯಿನ್ಸು ಆ ಟೈಮಲ್ಲಿ ಇದ್ದವರು ಸೇಮ್ ಏಜ್ ಆಗಿದ್ದರು, ಮದರ್ of 2 ಆಗಿದ್ದರು, ಫಿಟ್ ಆಗಿರೋಕ್ಕೆ ಸಾಧ್ಯ ಆಗಿಲ್ಲ. ಬಿಕಾಸ್ ಅವರು ಕಮಿಟ್ಮೆಂಟ್ ತೋರಿಸ್ತಾ ಇಲ್ಲ. ನೀವು ದುಡ್ಡಿಂದ ಏನು ಬೇಕಾದ್ರೂ ಬೈ ಮಾಡ್ಬೋದು, ಚಿನ್ನ ಒಡವೆ ಬೈ ಮಾಡ್ಬೋದು, ಮೊಬೈಲ್ ಫೋನ್ ಬೈ ಮಾಡ್ಬೋದು, ಗಾಡಿ ಬೈ ಮಾಡ್ಬೋದು, ಬಂಗ್ಲೆ ಬೈ ಮಾಡ್ಬೋದು, ಕಾರ್ ಬೈ ಮಾಡ್ಬೋದು, ಪ್ರಪಂಚದಲ್ಲಿರೋ ಎಲ್ಲ ವಸ್ತುಗಳು ನೀವು ದುಡ್ಡಿಂದ ಬೈ ಮಾಡ್ಬೋದು. ಬಟ್ ಒಂದೇ ಒಂದು ತಿಂಗು ದುಡ್ಡನ್ನ ಬೈ ಮಾಡೋಕ್ಕಾಗಲ್ಲ ಅಂದರೆ ಅದು ಫಿಟ್ನೆಸ್ಸು. ಯಾರಿಗೆ ಕಮಿಟ್ಮೆಂಟ್ ಇರುತ್ತೆ, ಡೆಡಿಕೇಶನ್ ಇರುತ್ತೆ, ನಾನು ಮಾಡಲೇಬೇಕು ಅನ್ನೋ ಛಲ ಇರುತ್ತೆ, ಅವ್ರುಗಳು ಮಾತ್ರ ಇದನ್ನು ಅಕಾಂಪ್ಲಿಷ್ ಮಾಡೋಕ್ಕಾಗೋದು. ನಮ್ಮ ಕ್ಲೈಂಟ್ ಸರ್ಕಲಲ್ಲೇ ಕನ್ಸಿಡರ್ ಮಾಡಿದ್ರೆ ಸಂವೇರ್ ದುಡ್ಡಿಲ್ಲದೆ ಇರೋರು ಪೈಸಾ ಕೂಡಾಕಿ ನಮ್ಮ ಕೋಚಿಂಗ್ ಜಾಯ್ನ್ ಆಗಿರ್ತಾರೆ. ಸರ್ 50 rupees ಮಾತ್ರ ನಾನು ಸ್ಪೆಂಡ್ ಮಾಡಬಲ್ಲೆ ನಮ್ಮ ಡಯಟ್ ಮೇಲೆ, ನೀವು ಕೊಡೋ ಡಯಟ್ ಮೇಲೆ ಅಂತ ಅವರು ಕೂಡ ಫಿಟ್ ಆಗ್ತಾ ಇದ್ದಾರೆ. ಇನ್ನೊಂದು ಕ್ಯಾಟಗರಿಲಿ ತುಂಬ ಶ್ರೀಮಂತರು ಇದ್ದಾರೆ, ಲೈಕ್ 10,000 ಖರ್ಚಾದರೂ ಪರವಾಗಿಲ್ಲ ಸರ್ ತಿಂಗಳಿಗೆ, ನಾನು ಫಿಟ್ ಆಗಬೇಕು ಅಷ್ಟೇ, ಅಷ್ಟಾದರೆ ಸಾಕು ಅಂತ ಅವರು ಫಿಟ್ ಆಗೋಕ್ಕಾಗ್ತಿಲ್ಲ. ಇಲ್ಲಿ ಬಡವ, ದಿನಕ್ಕೆ 50 rupees ಖರ್ಚು ಮಾಡೋಕ್ಕೆ ರೆಡಿ ಆಗಿರೋನು ಫಿಟ್ ಆಗ್ತಾ ಇದ್ದಾನೆ. ರೀಸನ್ ಏನಪ್ಪಾ ಅಂತಂದರೆ ಇಬ್ಬರ ಫೈನಾನ್ಷಿಯಲ್ ಕಂಡೀಷನ್ ಅಲ್ಲ, ಒಬ್ಬರ ಹತ್ರ ದುಡ್ಡಿದೆ, ಒಬ್ಬರ ಹತ್ರ ದುಡ್ಡಿಲ್ಲ ಅಂತ ಅಲ್ಲ, ಆ ಇಬ್ಬರಲ್ಲಿರೋ ಡಿಫ್ರೆಂಟು ಮೈಂಡ್ ಸೆಟ್ಟು. ಪ್ರಾಪರ್ ಮೈಂಡ್ ಸೆಟ್ಟು, ಡೆಡಿಕೇಶನ್ ಇದ್ದವ್ರಿಗೆ ಮಾತ್ರ ಇದನ್ನು ಮಾಡೋಕ್ಕಾಗುತ್ತೆ. ಈ ವಿಡಿಯೋ ನಿಮ್ಗೆ ಮೋಟಿವೇಟ್ ಮಾಡಿದರೆ ಲೈಕ್ ಬಟನ್ ಒತ್ತಿ, ನಿಮ್ಮ ಫ್ರೆಂಡ್ಸ್ ಹತ್ರ ಶೇರ್ ಮಾಡಿ, ಅವ್ರಿಗೂ ಮೋಟಿವೇಶನ್ ಆಗಿ ಎಲ್ಲರ ಜೊತೆಗೆ ಫಿಟ್ ಆಗೋದ. ಥ್ಯಾಂಕ್ ಯು ಫಾರ್ ವಾಚಿಂಗ್.